ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನನ್ನ ಪ್ರತಿ ಸುದ್ದಿ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ತಲುಪುತ್ತೆ, ಯಾವುದು ಮಿಸ್ ಆಗಲ್ಲ, ತಾವು ಮಿಸ್ ಮಾಡಿಕೊಳ್ಳಕೂಡ. ಯಾಕೆಂದರೆ ಇದೊಂದು ವಿಭಿನ್ನ ವಿಚಾರಧಾರೆ. ಈ ವಿಚಾರಧಾರೆ ತಮ್ಮನ್ನು ತಲುಪಬೇಕು ಅಂತ ಬಯಸುವವರು ನಾನು. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಎಂದಿನಂತೆ ಸದಾ ಇರಲಿ. ಎಸ್, ರಾಜ್ಯ ಸರ್ಕಾರ ನಿನ್ನೆ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿತು. ಅದು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅನ್ನುವ ಒಂದು ತೀರ್ಮಾನ. ಇದು ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು. 12ನೆಯ ಶತಮಾನದಲ್ಲಿ ಸಮಾನತೆಯ ಪರವಾಗಿ ಲಿಂಗ ತಾರತಮ್ಯದ ವಿರುದ್ಧ ಹೋರಾಡಿದವರು ಬಸವಣ್ಣವರು. ಆಗಲೂ ಕೂಡ ಮೂಲಭೂತವಾದಿಗಳು, ಸನಾತನವಾದಿಗಳು ಬಸವಣ್ಣನವರ ವಿರುದ್ಧ ಸಂಚಲನ ರೂಪಿಸಿದರು. ಬಸವಣ್ಣ ಹಲವು ವಚನಕಾರರನ್ನು ಕರೆದುಕೊಂಡು ಬಿಜ್ಜಳನ ಆಸ್ಥಾನದಿಂದ, ಅವನ ಸಾಮ್ರಾಜ್ಯದಿಂದ ಹೊರಗಡೆ ಹೋಗಬೇಕಾಯಿತು. ಅದು ಒಂದು ದುಃಖಕರವಾದ ಒಂದು ಇತಿಹಾಸ ಕೂಡ. ಹಾಗೆಯೇ ವಚನಕಾರರು ಬರೆದಿದ್ದ ಹಲವಾರು ವಚನಗಳನ್ನು ಈ ಸನಾತನವಾದಿಗಳು ಬೆಂಕಿ ಹಚ್ಚಿದರು, ಸುಟ್ಟರು. ಅವರು ಒಂದೆಡೆಯಿಂದ ಇನ್ನೊಂದೆಡೆಗೆ ಸ್ಥಳವನ್ನು ಬದಲಾವಣೆ ಮಾಡಬೇಕಾಯಿತು. ಆದರೆ ಬಸವಣ್ಣನ ವಚನಗಳು ಏನಿವೆ ಅದು ಈ ಸಮಾಜಕ್ಕೆ ಇವತ್ತು ಹಿಂದೆಂದಿಗಿಂತ ಹೆಚ್ಚು ಅವಶ್ಯಕವಾಗಿದೆ. ಕೇವಲ ಸಾಂಸ್ಕೃತಿಕ ನಾಯಕ ಅನ್ನುವ ಘೋಷಣೆಯಿಂದ ಮಹಾನ್ ಸಾಧನೆ ಆಗುತ್ತೆ ಅಂತ ನಂಬಿಲ್ಲ. ಬಟ್ ಇಂತಹ ಘೋಷಣೆಯ ಹಿಂದೆ ರಾಜ್ಯ ಸರ್ಕಾರದ ರಾಜಕಾರಣ ಕೂಡ ಇರಬಹುದು. ಐ ಡೋಂಟ್ ಡಿನೈ ದ್ಯಾಟ್. ಆದರೆ ಇದಕ್ಕೆಲ್ಲ ಮೀರಿ ಬಸವಣ್ಣನವನನ್ನು ಒಪ್ಪಿಕೊಳ್ಳುವುದು, ಅವರ ಮನ್ನಣೆ ನೀಡುವುದು, ಬಸವಣ್ಣನ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವುದು ಇವತ್ತು ಹಿಂದೆಂದಿಗಿಂತ ಹೆಚ್ಚು ಅವಶ್ಯಕವಾಗಿದೆ. ಅಸಮಾನತೆ ತಾಂಡವವಾಡುತ್ತಿರುವ ಇವತ್ತಿನ ಸಂದರ್ಭದಲ್ಲಿ ಬಸವಣ್ಣ ಯಾವುದರ ವಿರುದ್ಧ ಹೋರಾಟ ಮಾಡಿದ್ರೋ ಅದೇ ತತ್ವ ಸಿದ್ಧಾಂತಗಳು ಈ ದೇಶವನ್ನು ಆಳತೊಡಗಿರುವ ಈ ಕಾಲಘಟ್ಟದಲ್ಲಿ ನಮಗೆ ಬಸವಣ್ಣ ತುಂಬ ಮುಖ್ಯರಾಗ್ತಾರೆ. 12ನೇ ಶತಮಾನದ ಆ ಕ್ರಾಂತಿ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ಬಸವಣ್ಣನವರ ಈ ಕ್ರಾಂತಿಯ ಏನಿದೆ ಅದು ಯಾವ ಪರಿಣಾಮವನ್ನು ನೀಡಬೇಕಾಗಿತ್ತೋ ಅದು ನೀಡಿತು ಇಲ್ಲವೋ ಗೊತ್ತಿಲ್ಲ ನನಗೆ. ಆದರೆ ನಾವು ಬಸವಣ್ಣನವರನ್ನು ನಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಬೇಕಾದ ಅನಿವಾರ್ಯತೆ ಹಿಂದೆಂದಿಗಿಂತ ಹೆಚ್ಚು ಅಗತ್ಯ ಆಗಿದೆ. ಇವತ್ತು 22ನೇ ತಾರೀಕು ರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಮಾಧ್ಯಮಗಳಲ್ಲಿ ನೀವು ಹಚ್ಚಿದರೆ ರಾಮ ಪುರಾಣ ಬಿಟ್ಟರೆ ಬೇರೆ ಇಲ್ಲ. ರಾಮ ಪೌರಾಣಿಕ ವ್ಯಕ್ತಿನೋ ನಂಬಿಕೆಯ ವ್ಯಕ್ತಿನೋ ಇದೊಂದು ಪ್ರಶ್ನೆ ಇದೆ. ಆದರೆ ಬಸವಣ್ಣ ಹಾಗಲ್ಲ. ಬಸವಣ್ಣ ಐತಿಹಾಸಿಕ ವ್ಯಕ್ತಿ, ರಾಮ ಐತಿಹಾಸಿಕ ವ್ಯಕ್ತಿ ಅನ್ನುವುದು ಇನ್ನೂ ಸಾಬೀತಾಗಿಲ್ಲ. ಪುರಾಣದಲ್ಲಿ ಬರುವಂಥದ್ದು ಎರಡು ಭಾರತದ ಎರಡು ಮಹಾಕಾವ್ಯಗಳಲ್ಲಿ, ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ಏನಿದೆ ಅದರಲ್ಲಿ ಒಂದು ರಾಮಾಯಣ. ರಾಮಾಯಣ ನಮ್ಮನ್ನು ಬೆಳೆಸುತ್ತೆ ನಿಜ. ಪಿತೃವಾಕ್ಯ ಪರಿಪಾಲನೆ, ಸಾಮಾನ್ಯ ಜನರಿಗೆ ರಾಮ ಕೊಡುತ್ತಿದ್ದ ಗೌರವ, ಇದೆಲ್ಲ ಬಹಳ ಮುಖ್ಯವಾದ್ದು. ಆದರೆ ಅದಕ್ಕಿಂತ ಮುಖ್ಯವಾದ್ದು ಬಸವಣ್ಣ ಹೇಳಿದ್ದು ಏನು ಅಂತ. ಬಸವಣ್ಣನ ಮಾತುಗಳೆಲ್ಲ ನೇರವಾಗಿ ಈ ಸಮಾಜಕ್ಕೆ ಸಂಬಂಧಪಟ್ಟಿದೆ. ಬಸವಣ್ಣನ ವಚನಗಳನ್ನು ಇವತ್ತು ಕೂಡ ಬೆಳಗ್ಗೆ ಕೇಳಬೇಕು ಅಂತ ನಂಬಿದವು ನಾನು. ದೈವ ಭಜನೆಗಿಂತ ಇದು ಬಹಳ ಮುಖ್ಯವಾದ್ದು. ಬಸವಣ್ಣನ ತತ್ವ ಸಿದ್ಧಾಂತಗಳನ್ನು ಸಮಾಜದ ಒಳಗೆ ಪಸರಿಸಬೇಕಾಗಿದೆ. ಒಂದು ಅರ್ಥದಲ್ಲಿ ನಾವು
ನಮಗೆ ಬಸವಣ್ಣ ಬೇಕೋ ಅಥವಾ ರಾಮ ಬೇಕೋ ಅನ್ನುವ ತೀರ್ಮಾನದಲ್ಲಿ ತೀರ್ಮಾನಕ್ಕೆ ಬರಬೇಕಾಗಿದೆ. ಗೊತ್ತಿದೆ, ಈ ಸಂದರ್ಭದಲ್ಲಿ ನಾವು ರಾಮ ಪ್ರಾಣ ಪ್ರತಿಷ್ಠೆಯ ಈ ಸಂದರ್ಭದಲ್ಲಿ ಬಸವಣ್ಣನವರ ಬಗ್ಗೆ ಮಾತನಾಡಿದರೆ ಬಹಳಷ್ಟು ಜನರಿಗೆ ಅಸಹನೆ ಶುರುವಾಗುತ್ತೆ. ಈ ಅಸಹನೆ, ಸಿಟ್ಟು, ಕ್ರೋಧ, ಧರ್ಮ ವಿರೋಧಿ ಅನ್ನೋದು, ಹಿಂದೂ ವಿರೋಧಿ ಅನ್ನೋದು, ಈ ಎಲ್ಲ ಮನಸ್ಥಿತಿಗಳು ಕೂಡ ಬಿಜ್ಜಳನ ಆಡಳಿತದಲ್ಲೂ ಇತ್ತು. ಆಗ ಇದ್ದಂತಹ ಸನಾತನವಾದಿಗಳು ವೈದಿಕ ಪರಂಪರೆಯನ್ನು ಪ್ರತಿಷ್ಠಾಪಿಸಿ ಬಂದವರು, ಅವರು ಪ್ರಭುತ್ವದ ಜೊತೆ ಸೇರಿದರು. ಬಿಜ್ಜಳ ಒಂದು ರೀತಿಯಲ್ಲಿ ಅಸಹಾಯಕನಾಗಿದ್ದ, ಅವನಿಗೆ ಅಧಿಕಾರವನ್ನು ಉಳಿಸ್ಕೋಬೇಕಾಗಿತ್ತು, ಅವನಿಗೆ ಅಧಿಕಾರ ಮುಖ್ಯ ಆಗಿತ್ತೆ ಹೊರತು ಬಸವಣ್ಣನ ತತ್ವ ಸಿದ್ಧಾಂತಗಳಲ್ಲ. ಆದರೆ ಬಸವಣ್ಣನವರನ್ನು ಒಮ್ಮೆಲೇ ತಿರಸ್ಕರಿಸುವ ಸ್ಥಿತಿಯಲ್ಲೂ ಬಿಜ್ಜಳ ಆ ಕಾಲಘಟ್ಟದಲ್ಲಿ ಇರಲಿಲ್ಲ. ಯಾಕೆಂದರೆ ಅಂತಹ ಅಪಾರ ಜನಸ್ತೋಮ ಏನಿದೆ, ಅವರು ಬಸವಣ್ಣವರನ್ನ ಬೆಂಬಲಿಸ್ತಾ ಇದ್ದರು. ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕ ಬದುಕನ್ನು ಒಂದುಗೂಡಿಸಿದ ಅನುಭವ ಮಂಟಪ ಇತ್ತು. ಆ ಅನುಭವ ಮಂಟಪದ ಮುಖ್ಯಸ್ಥ ಸ್ಥಾನವನ್ನು ಅಲ್ಲಮ ಪ್ರಭು ವಹಿಸಿದರು. ಅಲ್ಲಮ ಪ್ರಭು ಇವತ್ತಿಗೂ ಕೂಡ ಅವರ ಮಿಸ್ಟಿಕ್ ಆದ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಕೂಡ ನಮಗೆ ಬಹಳ ಮುಖ್ಯ. ಈಗ ಅಲ್ಲಮ ಪ್ರಭು ಹೆಸರನ್ನು ಶಿವಮೊಗ್ಗದಲ್ಲಿ ಇಡಲಾಗ್ತಾ ಇದೆ, ಇದು ಕೂಡ ಅಗತ್ಯ ಅಂತ. ಅಲ್ಲಮ ಪ್ರಭು ಮತ್ತು ಬಸವಣ್ಣ ಅಕ್ಕ ಮಹಾದೇವಿಯನ್ನು ಓದದಿರುವರು ಕನ್ನಡಿಗರಲ್ಲ, ಅವರು ಮನುಷ್ಯರಾಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವರಿಗೆ ಒಳಗಡೆ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುವ ಒಂದು ಭಯ ಇದೆ. ಆ ಕಾರಣಕ್ಕೆ ವಿಭಿನ್ನ ರೂಪದಲ್ಲಿ 12ನೇ ಶತಮಾನದಲ್ಲಿ ಯಾವ ಸ್ಥಿತಿ ಇತ್ತೋ ಆ ಸ್ಥಿತಿ ಇವತ್ತು ಕೂಡ ನಿರ್ಮಾಣ ಆಗಿದೆ. ಅದೇ ಜನ ಬಸವಣ್ಣನವರನ್ನು ಓಡಿಸಿದವರು, ಸಾವಿರಾರು ವಚನಕಾರರ ಹತ್ಯೆಗೆ ಕಾರಣ ಆದವರು ಇವತ್ತು ವಿಜೃಂಭಿಸುತ್ತಿದ್ದಾರೆ. ಆ ಮನಸ್ಥಿತಿ ಎಲ್ಲೆಡೆ ಪಸರಿಸ್ತಾ ಇದೆ, ಪಸರಿಸಿದೆ. ರಾಮ ಭಜನೆ ಕೇಳ್ತಾ ಇದೆ, ಬಸವಣ್ಣ ಹೇಳಿದ ಈ ವೇದಗಳನ್ನು ಇನ್ನೊಂದನ್ನು ತೆಗೆದು ಕಸದ ಬುಟ್ಟಿಗೆ ಹಾಕಿ ಅಂತ. ಇದು ಬಸವಣ್ಣ ಹೇಳಿದ್ದು. ಹಾಗೆಯೇ ನಂತರ ಕುವೆಂಪು ಕೂಡ ಇದೆ ಮಾತನ್ನು ಹೇಳ್ತಾರೆ, ಈ GSS ಅದೇ ಮಾತನ್ನು ಹೇಳ್ತಾರೆ. ಸೊ ಅವತ್ತಿನ ಕಾಲಘಟ್ಟದ ಸಾಮಾಜಿಕ ಪರಿಸ್ಥಿತಿ ಇವತ್ತು ಇರುವುದರಿಂದ ಸಾಮಾಜಿಕ ಸಮಸ್ಯೆಗಳಿಗೆ ಸಾಮಾಜಿಕವಾದ ಪರಿಹಾರವನ್ನು ಕಂಡುಕೊಳ್ಳಬೇಕ ಹೊರತು ಆಧ್ಯಾತ್ಮಿಕವಾದ ಧಾರ್ಮಿಕ ಪರಿಣಾಮಗಳಲ್ಲ. ಆದರೆ ಒಂದು ರೀತಿಯಲ್ಲಿ ಇಲ್ಲಿ ಇವತ್ತು ರಾಮ ಮತ್ತು ಬಸವಣ್ಣ ಮುಖಾಮುಖಿಯಾಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಒಂದೆಡೆ ರಾಮನಿದ್ದಾನೆ, ಇನ್ನೊಂದೆಡೆ ಬಸವಣ್ಣ ಇದ್ದಾರೆ. ರಾಮ ಬೇಕೋ ಬಸವಣ್ಣ ಬೇಕೋ ಅಂತ ಆಯ್ಕೆ ಮಾಡಿಕೊಳ್ಳಬೇಕಾದ್ದು ಈ ಜನರ, ಈ ದೇಶದ ನಾಗರಿಕರ ಜವಾಬ್ದಾರಿ. ನೀವು ಆಯ್ಕೆ ಮಾಡಿಕೊಳ್ಳಿ, ಆದರೆ ಆಯ್ಕೆ ಮಾಡಿಕೊಳ್ಳುವುದಕ್ಕಿಂತ ಮೊದಲು ಯೋಚಿಸಿ. ನೇರವಾಗಿ ನಮ್ಮ ಬದುಕಿಗೆ, ಸಾಮಾಜಿಕ ಅಸಮಾನತೆಗೆ, ಲಿಂಗ ತಾರತಮ್ಯಕ್ಕೆ ಕಾರಣ ಆದವರು ಯಾರು, ಯಾರು ಇದಕ್ಕೆಲ್ಲ ಜವಾಬ್ದಾರರು? ಒಂದು ನಿಮಿಷ ಎಲ್ಲವನ್ನು ಬಿಟ್ಟು ಆಲೋಚನೆ ಮಾಡಿ. ರಾಮ ವೈಭವದ ಸಂಕೇತವಾಗಿ ರೂಪುಗೊಂಡಿದ್ದಾನೆ. ಇವತ್ತು ರಾಮ ಒಂದು ರೀತಿಯಲ್ಲಿ ಮಹಾರಾಜರಂತೆ ವಿಜೃಂಭಿಸ್ತಿದ್ದಾರೆ. ಅವರನ್ನು ಆ ರೀತಿ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಇಟ್ಟು ಮೆರವಣಿಗೆ ಮಾಡಲಾಗ್ತಾ ಇದೆ. ಈ ರಾಮನ ಈ ಮೆರವಣಿಗೆಗೆ ಭಾಳಷ್ಟು ಮಾಧ್ಯಮಗಳು ಎಲ್ಲರೂ ಕಾರಣರಾಗಿದ್ದಾರೆ. ಭಜನೆಗಳು ನಡೀತಾ ಇದೆ, ಏನಂದರೆ 2 ದಿವಸ 3 ದಿವಸ ಇಂತಹ ಭಜನೆಗಳು ನಡೀತವೆ, ಸಂಜೆ ದೀಪ ಹಚ್ಚುವ ಕೆಲಸ ನಡೆಯುತ್ತೆ. ಇಂಥ ಮನಸ್ಥಿತಿಯನ್ನೇ ಬಸವಣ್ಣ ವಿರೋಧಿಸಿದ್ದ ಅಂತ. ಬಸವಣ್ಣನ ಕ್ರಾಂತಿಯ ಮೂಲ ಇರುವುದು ಈ ವೈದಿಕ ಶಾಹಿ ಮನಸ್ಥಿತಿಯ ವಿರುದ್ಧ. ಆತ ಬ್ರಾಹ್ಮಣನಾಗಿ ಹುಟ್ಟಿದರೂ ಕೂಡ ಬ್ರಾಹ್ಮಣ್ಯವನ್ನು ತಿರಸ್ಕರಿಸಿದ, ಲಿಂಗ ಧಾರಣೆ ಮಾಡಿದ. ಬಸವಣ್ಣ ಧರ್ಮ ವಿರೋಧಿ ಆಗಿರಲಿಲ್ಲ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರುವ ದೇವರನ್ನು ಆತ ಕೈಯಲ್ಲಿ ತಂದ, ಇಷ್ಟಲಿಂಗ ಪೂಜೆಯನ್ನು ಮಾಡಿದ. ನಿನ್ನ ದೇವರನ್ನು ನಿನ್ನ ಅಂಗೈಯಲ್ಲಿ ಹಿಡಿದುಕೋ ಅಂದ ಬಸವಣ್ಣ. ಎಲ್ಲೋ ಇದ್ದಂತಹ ಲಿಂಗ ಬಂದು ಬಸವಣ್ಣನವರ ಕೈಯಲ್ಲಿ ಬಂತು. ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ಪೂಜೆ ದೇವರು ಮತ್ತು ಮನುಷ್ಯರ ನಡುವೆ ಒಂದು ವಿಭಿನ್ನವಾದ ಸಂಬಂಧವನ್ನು ಸೃಷ್ಟಿಸಿದೆ. ಬಸವಣ್ಣ ಲಿಂಗವನ್ನು ತಿರಸ್ಕರಿಸಲಿಲ್ಲ, ದೇವರನ್ನು ತಿರಸ್ಕರಿಸಲಿಲ್ಲ.
ಆದರೆ ಸಾಮಾಜಿಕ ಬದಲಾವಣೆಯ ಹರಿಕಾರ ಆತ. ಸಾಮಾಜಿಕ ಬದಲಾವಣೆ ಹೇಗೆ ಆಗಬೇಕು ಅಂತ ಕನಸು ಕಂಡವನು. ಅವರ ಕನಸಿನ ಗೋರಿ ಕಟ್ಟಲಾಯಿತು. ಬಸವಣ್ಣ ಅವರ ಅಂತಿಮ ಕಾಲ ಏನಿದೆ ಅದು ದುಃಖದ, ನೋವಿನ, ಅಸಹಾಯಕತೆಯ ಕಾಲ ಆಗಿತ್ತು. ಅವರ ಎದುರೇ ಬಸವಣ್ಣ ಯಾವ ಕನಸನ್ನು ಕಂಡಿದ್ದನೋ ಆ ಗೋಪುರ ಉರುಳಿ ಹೋಗಿತ್ತು. ಇವತ್ತು ಬೇರೆ ರೀತಿಯ ಗೋಪುರಗಳನ್ನು ಕಟ್ಟಲಾಗ್ತಾ ಇದೆ. ಬಸವಣ್ಣನ ತತ್ವಕ್ಕೆ ವಿರುದ್ಧವಾದ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ರಾಮ ಮುಖ್ಯ ಆಗಿದ್ದಾನೆ, ಬಸವಣ್ಣ ಇವತ್ತು ಮುಖ್ಯ ಆಗಿಲ್ಲ. ಆದರೆ ಯಾರು ಬಸವಣ್ಣನ ಅನುಯಾಯಿಗಳು ಅಂತ ಹೇಳಿಕೊಳ್ತಾರೋ ಅವರು ರಾಮನ ಹಿಂದೆ ಹೊರಟಿದ್ದಾರೆ. ಬಸವಣ್ಣನವನ್ನು ಎಲ್ಲೋ ಕೈಬಿಟ್ಟಿದ್ದಾರೆ, ಬಸವಣ್ಣವರಿಗೆ ದ್ರೋಹ ಮಾಡ್ತಿದ್ದಾರೆ. ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಇವರು ಈಗ ಪೂಜೆಯಲ್ಲಿ ಪ್ರಾರಂಭ ಆಗಿದ್ದಾರೆ. ಬಸವಣ್ಣ ಇಷ್ಟಲಿಂಗ ಪೂಜೆಯ ಬಗ್ಗೆ ಮಾತನಾಡಿದರೆ ಇವತ್ತು ಬಸವಾಲ ಅನುಯಾಯಿಗಳು ಇವತ್ತು ದೇವಸ್ಥಾನದ ಗರ್ಭಗುಡಿಯ ಒಳಗೆ ಪ್ರವೇಶಿಸಿ ಅಲ್ಲಿ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಜೈ ಶ್ರೀರಾಮ್ ಅನ್ನುವ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಅವರ ಹೆಗಲ ಮೇಲೆ ಆ ಒಂದು ಶಾಲು ಇದೆಯಲ್ಲ, ಕೇಸರಿ ಶಾಲು, ಅದು ಕಾಣ್ತಾ ಇದೆ. ಕೇಸರಿ ಶಾಲು ಅನ್ನುವುದು ಸಾಂಕೇತಿಕವಾದದ್ದು. ಈ ಶಾಲನ್ನೇ ವಿರೋಧಿಸಿದ್ದ ಬಸವಣ್ಣ, ಕೇಸರಿ ಶಾಲನ್ನು ವಿರೋಧಿಸಿದ ಬಸವಣ್ಣ ಆತ ಇಡೀ ಹಿಂದೂ ಧರ್ಮಕ್ಕೆ ಹೊಸ ಜೀವವನ್ನು, ಹೊಸ ರೂಪವನ್ನು ಕೊಡೋದಕ್ಕೆ ಬಸವಣ್ಣ ಯತ್ನಿಸಿದ್ದ. ಆದರೆ ಇವತ್ತು ದುರ್ದೈವ, ದುಃಖದ ಸಂಗತಿ ಅಂದರೆ ಬಸವಣ್ಣನ ಅನುಯಾಯಿಗಳು ದಾರಿ ತಪ್ಪಿದ್ದಾರೆ. ಅವರಿಗೆ ತಮ್ಮ ದಾರಿ ಯಾವುದು ಅಂತಲೂ ಗೊತ್ತಿಲ್ಲ. ವಿಚಿತ್ರವಾದ ಮರವು ಬಸವ ಅನುಯಾಯಿಗಳನ್ನು ಇಸಿ ಆಕ್ರಮಿಸಿದೆ. ಯಾರು ಬಸವಣ್ಣನವರ ಹತ್ಯೆಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಆ ತತ್ವ ನಂಬಿಕೆಗಳ ಅವಸಾನಕ್ಕೆ ಕಾರಣರಾದರೂ ಅವರ ಹಿಂದೆಯೇ ಬಸವಾನುಯಾಯಿಗಳು ಹೊರಟಿರುವುದು ದುಃಖ ಸಂಗತಿ. ಆದರೆ ಈ ಸಂದರ್ಭದಲ್ಲಿ ಸರ್ಕಾರ ಏನು ಬಸವಣ್ಣನವ್ರನ್ನ ಕರ್ನಾಟಕದ ಒಂದು ಸಾಂಸ್ಕೃತಿಕ ನಾಯಕ ಅಂತ ಪರಿಗಣಿಸಿದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಈ ದೇಶದ ಸಾಂಸ್ಕೃತಿಕ ನಾಯಕ ಬಸವಣ್ಣ. ನಮಗೆ ಈಗ ಬೇಕಾಗಿದ್ದು ಅಂಬೇಡ್ಕರ್ ಬಸವಣ್ಣ, ಹಾಗೇನೆ ಗಾಂಧಿ ಕೂಡ. ಈ ಬಗ್ಗೆ ನಾವು ಆಲೋಚಿಸಬೇಕಾಗಿದೆ ಅಂತ ಹೇಳ್ತಾ ಇವತ್ತನೇ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೇನೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ನಿಮ್ಮಿಂದ ಬೆಳೆಯಬೇಕು. ನನ್ನ ಧ್ವನಿ ಅಡಗದಂತೆ ನೋಡಿಕೊಳ್ಳಿ. ನನ್ನ ಧ್ವನಿ ಏನಿದೆ ಆ ಧ್ವನಿಗೆ ತಾವು ನೀರೇರ್ತೀರಿ ಅಂತ ನಂಬ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದ, ನಮಸ್ಕಾರ.